solve my distributions. No, this is your last chapter probably. So first year have budgeted 3 mega like that. Okay, 10 crores some part budget kada, 9 crores some part kada. So leave one probability. So Kannada daga sambhavaniyate ant kirida. Andre yest chances aithi ant. Probable chances eshta. Ikka ivat mali avu chances eshta. Probability of winning eshta. Probability of India winning the match. Probability of getting a head when the 2 points are tossed. Probability of getting 2 heads when the 2 points are tossed. ಇವೆಲ್ಲ ಏನು ಪ್ರೊಬ್ಯಾಬಿಲಿಟಿ ಪ್ರೊಬ್ಯಾಬಿಲಿಟಿ ಅಂದ್ರೆ ಚಾನ್ಸ್ ಅನ್ನ ಸೊ ನಮಗೆ ಯಾವ್ದು ಬೇಕಾಗಿರ್ತದ ಅದ್ರ ಚಾನ್ಸ್ ಎಷ್ಟದ ಪ್ರೊಬ್ಯಾಬಿಲಿಟಿ ಓಕೆ ಸೊ ಪ್ರೊಬ್ಯಾಬಿಲಿಟಿ ಒಂದ್ ಬೇಸಿಕ್ ಥಿಂಗ್ ನೆನಪಿರಬೇಕು ದ ವ್ಯಾಲ್ಯೂ ಆಫ್ ಪ್ರೊಬ್ಯಾಬಿಲಿಟಿ ಆಲ್ವೇಸ್ ವೇರೀಸ್ ಫ್ರಮ್ 0 ಟು 1 ಇದು ನೆನಪಿರಬೇಕು ಬಹಳ ಈಸಿಯಾಗಿ ನೆನಪಿಡೋದು ನಿಮ್ಮ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥಮೆಟಿಕ್ಸ್ 0 ಬೈ 100 ತಗೋಬಹುದು ಹೌದಾ 100 0 ತಗೋಬಹುದು ಇದು ಹೆಂಗ ತಗೋತೀರಿ ಓಕೆ ಅಥವಾ 100 ಔಟ್ ಆಫ್ 100 ತಗೋಬಹುದು ಚಲೋ ತಗೋ ಅಭ್ಯಾಸ ಮಾಡಿದ್ರಿ ಅಂದ್ರೆ ಹೌದಾ 100 ಬೈ 100 ಅಂದ್ರೆ ಏನಾತು 1 ಆತು 0 ಬೈ 100 ಅಂದ್ರೆ ಏನಾತು 0 ಆತು ಸೋ ಪ್ರೊಬ್ಯಾಬಿಲಿಟಿ ಆಲ್ವೇಸ್ ವೇರೀಸ್ ಬಿಟ್ವೀನ್ 0 ಟು 1 ಜಸ್ಟ್ ಲೈಕ್ ಯುವರ್ ಮಾರ್ಕ್ಸ್ ರೈಟ್ ನಡುವರ್ಕ್ ಎಷ್ಟು ಬೇಕಾದ್ರೂ ಬರಬಹುದು 35 ಬೈ 100 ಬರಬಹುದು ಅಂದ್ರೆ 0.35 ಆಗ್ತದ 0 ಕ್ಕಿಂತ ಕೆಳಗೆ ಇರೋದಿಲ್ಲ ಪ್ರೊಬ್ಯಾಬಿಲಿಟಿ ದಟ್ ಮೀನ್ಸ್ ವಾಟ್ ನೆಗೆಟಿವ್ ಇರೋದಿಲ್ಲ 1 ಕ್ಕಿಂತ ಹೆಚ್ಚುನು ಇರೋದಿಲ್ಲ ಯಾಕಂದ್ರೆ ನ್ಯೂಮರೇಟರ್ ಡಿನೋಮಿನೇಟರ್ ಮ್ಯಾಕ್ಸಿಮಮ್ ಈಕ್ವಲ್ ಆಗಬಹುದು ಪ್ರೊಬ್ಯಾಬಿಲಿಟಿ ಒಂದು ಫ್ರ್ಯಾಕ್ಷನ್ ಆಗಿ ಬರ್ತದ ಇಟ್ ವಿಲ್ ಬಿಕಮ್ ಅ ಪ್ರಾಪರ್ ಫ್ರ್ಯಾಕ್ಷನ್ ನ್ಯೂಮರೇಟರ್ ಸಾಮ್ ಇರ್ತದ ಡಿನೋಮಿನೇಟರ್ ಯಾವಾಗಲೂ ದೊಡ್ಡ ಇರ್ತದ ಅಥವಾ ಎರಡು ಈಕ್ವಲ್ ಇರಬಹುದು ನ್ಯೂಮರೇಟರ್ ಎಂದು ದೊಡ್ಡದಾಗುವುದಿಲ್ಲ ಅಯ್ತಾ 100 100 ಅಂತ ತಗೊಳ್ಳಕ್ಕೆ ಬರುವುದಿಲ್ಲ ರೈಟ್ ಸೋ ಇಷ್ಟು ಬೇಸಿಕ್ಸ್ ನೋಡಿ ಪ್ರೊಬ್ಯಾಬಿಲಿಟಿ 0 ಇದ್ರೆ ಅದಕ್ಕೆ ಏನು ಅಂತೀವಿ ನಾವು ಈ ಫಸ್ಟ್ ಇಯರ್ ಅಂತ ಹೇಳ್ತೀನಿ ನಾನು ವಿ ಕಾಲ್ ಇಟ್ ಆಸ್ ಶುವರ್ ಇವೆಂಟ್ ಸಾರಿ ಪ್ರೊಬ್ಯಾಬಿಲಿಟಿ 1 ಇದ್ರೆ ವಿ ಸೇ ಇಟ್ ಆಸ್ ಶುವರ್ ಇವೆಂಟ್ಸ್ ಪ್ರೊಬ್ಯಾಬಿಲಿಟಿ 0 ಇದ್ರೆ ವಿ ಸೇ ಇಟ್ ಆಸ್ ಇಂಪಾಸಿಬಲ್ ಇವೆಂಟ್ ಇಂಪಾಸಿಬಲ್ ಇವೆಂಟ್ ರೈಟ್ ಸೋ ಇಂಪಾಸಿಬಲ್ ಇವೆಂಟ್ ಶುವರ್ ಇವೆಂಟ್ ಅಂದ್ರೆ ಒಟ್ಟ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದು ಇಂಪಾಸಿಬಲ್ ಇವೆಂಟ್ ಸನ್ ರೈಸಸ್ ಇನ್ ದಿ ವೆಸ್ಟ್ ಆಗ್ತದೆ ಅಂದ್ರೆ ಆಗೋದಿಲ್ಲ ಇದು ಇಂಪಾಸಿಬಲ್ ಇವೆಂಟ್ ಅದನ್ನ ಉಲ್ಟಾ ಮಾಡಿದೀವಿ ಅಂದ್ರೆ ಸನ್ ರೈಸಸ್ ಇನ್ ದಿ ಈಸ್ಟ್ 100% ಆಗ್ತದೆ ಟುಮಾರೋ ಸನ್ ವಿಲ್ ರೈಸ್ ಇನ್ ದಿ ಈಸ್ಟ್ ಆಗ ಆಗ್ತದೆ ಇಲ್ಲ ಆಗಕಬೇಕು ಸೊ ಶುವರ್ ಯಾವ 100% ಆಗ್ತದೆ ಶುವರ್ ಇವೆಂಟ್ ಆಗಿ ಆಗ್ತದೆ ಪ್ರೊಬ್ಯಾಬಿಲಿಟಿ ಆಫ್ ಆಕರಿಂಗ್ ಇಸ್ 1 ವಟ್ಟ ಆಗಲ್ದು ಪ್ರೊಬ್ಯಾಬಿಲಿಟಿ ಆಫ್ ಆಕರಿಂಗ್ ಇಸ್ 0 ಸ್ಕೋರಿಂಗ್ 120 ಔಟ್ ಆಫ್ 100 ಸತ್ಯ ಇದೆನ ಸತ್ಯನೇ ಇಲ್ಲ ಆ ಪ್ರೊಬ್ಯಾಬಿಲಿಟಿ ಆಫ್ ಆಕರಿಂಗ್ 0 ಇಂಪಾಸಿಬಲ್ ಇವೆಂಟ್ ಶುವರ್ ಇವೆಂಟ್ ಅಂದ್ರೆ 100% ಆಗ್ತದೆ ದಟ್ ಇಸ್ ಶುವರ್ ಇವೆಂಟ್ ಸೊ ಇಷ್ಟ ಆತು ಶುವರ್ ಇವೆಂಟ್ ಆತು ಇಂಪಾಸಿಬಲ್ ಇವೆಂಟ್ ಆತು ಪ್ರೊಬ್ಯಾಬಿಲಿಟಿ ಹೆಂಗ್ ಕಂಡುಹಿಡಿತೀವಿ ನಾವು P of A ಅನ್ನು ತಗೊಂಡಾಗ n of A / n of S probability of A ಏನು ಯಾವುದೋ ಒಂದು ಇವೆಂಟ್ ಫಾರ್ ಎಕ್ಸಾಂಪಲ್ ಹೋಗ್ತು ನಾನು ಆಡ್ ನಂಬರ್ ಅಂತ ಹೇಳ್ಬೋದು ಒಂದು ಡೈ ತುರಿದೀವಿ ಗೆಟ್ಟಿಂಗ್ ಆಡ್ ನಂಬರ್ ಇನ್ ಅ ಡೈ ಆಡ್ ನಂಬರ್ ಇನ್ ಅ ಡೈ ಸೋ ಎಸ್ ಅನ್ನು ಸ್ಯಾಂಪಲ್ ಸ್ಪೇಸ್ ಬರ್ಕೋಬೇಕು ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಅಷ್ಟು ಚಾನ್ಸಸ್ ಡೈ ತುರಿದ ಏನು ಚಾನ್ಸ್ ಅದಾವು 1 2 3 4 5 6 ಇವನ್ನ ಅಷ್ಟು ಬರ್ಕೋಬೇಕು ಎ ಆಡ್ ನಂಬರ್ ಅನ್ನು ಬರ್ಕೋಬೇಕು ಎ ಅಂದ್ರೆ 1 3 5 ಸೋ n ಆಫ್ a ಅಂದ್ರೆ a ಸೆಟ್ ಒಳಗೆ ಇರುವಂತಕ್ಕಂತ n ಎಷ್ಟು ಅದಾವು ಎಷ್ಟು ನಂಬರ್ ಅದಾವು 3 ಅದಾವು n ಆಫ್ s ಅಂದ್ರೆ ಎಷ್ಟು ಅದಾವು 6 ಅದಾವು ಸೋ 3/6 ಕ್ಯಾನ್ಸಲ್ ಆಗಿ 1/2 ಬರುತ್ತೆ ತೀತಾ ಸೋ ಇದನ್ನ ಕಲ್ತಿದ್ವಿ ನಾವು ಅಲ್ಲಿ ಫಸ್ಟ್ ಇಯರ್ ದಾಗ ಫಸ್ಟ್ ಇಯರ್ ದಾಗ ಏನು ಫಾರ್ಮುಲಾ ಕಲ್ತಿದ್ವಿ ಇವು ನೋಡ್ರಿ p ಆಫ್ a plus p ಆಫ್ b is equals to p ಆಫ್ a union b plus p ಆಫ್ a intersection b ಈ ಫಾರ್ಮುಲಾವನ್ನ ಕಲ್ತಿದ್ವಿ ಫಸ್ಟ್ ಇಯರ್ ದಲ್ಲಿ ಓಕೆ ಪಿ ಇದು ಜಾಗದ ನಾವು ಎನ್ ಅನ್ನು ಕೂಡ ಬರ್ಕೋಬಹುದು ತಿಳಿತಲ್ಲ ಎನ್ 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 ಬರೀಬಹುದು ಈಸಿ ಆಗಿ ತಿಳಿತಾ ಪಿ ಕ್ಯಾನ್ ಬಿ ರಿಪ್ಲೇಸ್ ಬೈ ಎನ್ ಸೊ ಮತ್ತೆ ಏನ್ ಕಲ್ತಿದ್ದೀವಿ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಪಿ ಆಫ್ ಎ ಅಂತ ಕಲ್ತಿದ್ದೀವಿ ಕಾಂಪ್ಲಿಮೆಂಟ್ ಆಫ್ ಇವೆಂಟ್ ಅಂತ ಬರ್ತದೆ ಅದರ ಅಪೋಸಿಟ್ ಈಗ ನೀವು ಪಾಸ್ ಆಗ್ಲಿಕ್ಕೆ ಸ್ಟೂಡೆಂಟ್ಸ್ ಪಾಸಿಂಗ್ ದ ಕ್ಲಾಸ್ 12 ಇಫ್ ಎ ಇಸ್ ದಿಸ್ ಇವೆಂಟ್ ಎ ಡ್ಯಾಶ್ ಅಂದ್ರೆ ಏನು ಸ್ಟೂಡೆಂಟ್ಸ್ ನಾಟ್ ಪಾಸಿಂಗ್ ದ ಕ್ಲಾಸ್ 12 ಅದರ ಅಪೋಸಿಟ್ ಎರಡು ಅಪೋಸಿಟ್ ಗಳನ್ನ ಕಾಂಪ್ಲಿಮೆಂಟ್ ಗಳನ್ನ ಕೂಡಿಸಿದಾಗ ಆನ್ಸರ್ ಯಾವಾಗಲೂ 1 ಬರ್ತದೆ ಅಂದ್ರೆ p ಆಫ್ a plus p ಆಫ್ a ಡ್ಯಾಶ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಓಕೆ ಸೋ ಅದನ್ನ ಏನು ಮಾಡಿ ನಾನು p ಆಫ್ a ಡ್ಯಾಶ್ ಇಲ್ಲೇ ಇಟ್ಕೊಂಡ್ರು ಈ p ಆಫ್ a ಅಂತ ಹೇಳ್ತೀನಿ ಸೋ p ಆಫ್ a ಡ್ಯಾಶ್ ಈಕ್ವಲ್ ಟು 1 minus p ಆಫ್ a ಓಕೆ ದಿಸ್ ವಿ ಲರ್ನ್ ಇನ್ ಕ್ಲಾಸ್ 11 11 ನೋ ಕಲ್ತಂತದ ಇದು ಅಂಡರ್ಸ್ಟುಡ್ ಇದಷ್ಟು ಪ್ರೊಬ್ಯಾಬಿಲಿಟಿ ಗೊತ್ತಾತಾ ಸೋ ಪ್ರೊಬ್ಯಾಬಿಲಿಟಿ ಇನ್ನೊಂದು ಫಾರ್ಮುಲಾ
n of a by n of s are 2, right? So stay away basic formulas. So you 10th first PUC cultural formula. So this is the probability solve badalavane aagutade en bartade namage ille second year dagada solve twist bartava solve concept or hech bartava samadhanale maadbeku understand maadkobeku conditional probability anta first ye concept yavadade namage conditional probability hesaru olaga condition probability na but on condition telta so conditional probability nodalodu enante right no conditional probability okay conditional probability ಅಂದ್ರೆ probability ನ ಬಟ್ ಒಂದು ಕಂಡೀಷನ್ ಕೊಡ್ತಾರೆ ಏನ್ ಕಂಡೀಷನ್ let e and f be the two events f be the two random events or events okay conditional probability of e yavdu e the conditional probability of e assuming that yen anta assume madkobeku namile event f already agidha anta assume madkobeku assuming that event f has already occurred is given by formula n category p of e bar f is equals to p of e intersection f divided by p of f that is equals to n of e intersection f divided by n of so 2 mark ki bartakanta prashne id formula mele irutte so ee formula perfect p of e bar f equal to p of e intersection f divided by p of f or n of e intersection f divided by n of ಒಂದು ವಿಷಯ ನೆನಪಿಟ್ಟು ಕೊಡಿ ಪ್ರೊಬ್ಯಾಬಿಲಿಟಿ ಒಳಗೆ ಪಿ ಅನ್ನ ಈಸಿಯಾಗಿ ಅಲ್ಲೇ ರಿಪ್ಲೇಸ್ ಮಾಡ್ಬೋದು ತಿಳಿತಾರೆ ಓಕೆ ಸೊ ನಮ್ಮ ಮ್ಯಾಕ್ಸಿಮಮ್ ಫಾರ್ಮುಲಾಸ್ ಫೈನ್ ಎಸ್ ನೋಡ್ರಿ ಏನಿದ್ರ ಅರ್ಥ ಸೊ ಇಷ್ಟೊತ್ತಿನ ಏನ್ ಕಲಿತಿದ್ರು ನೀವು ಪ್ರೊಬ್ಯಾಬಿಲಿಟಿ ಆಫ್ ಫಾರ್ ಎಕ್ಸಾಂಪಲ್ ನಿಮ್ದು ಇ ಅನ್ಕೋರಿ ಇ ಪಾಸಿಂಗ್ ಸಿಇಟಿ ಅಥವಾ ಪಾಸಿಂಗ್ ಕ್ವಾಲಿಫೈಡ್ ನೀಟ್ ಅನ್ಕೋ ಕ್ವಾಲಿಫೈಡ್ ನೀಟ್ ಇ ಹೌದಾ ಈ ಏನು ಕೊಡ್ರಿ ನೀವು ಕ್ವಾಲಿಫೈಂಗ್ ಇ ಎಫ್ ಏನು ಅನ್ಕೋರಿ ಪಾಸಿಂಗ್ ಸೆಕೆಂಡ್ ಪಿ ಯು ಸಿ ಸೊ ಇಷ್ಟು ದಿನ ಏನ್ ಮಾಡ್ತಿದ್ರು ನೀವು ನೀವು ನೀಟ್ ಕ್ವಾಲಿಫೈ ಆಗೋ ಚಾನ್ಸ್ ಎಷ್ಟು ಕಂಡು ಹಿಡಿಬೇಕಂದ್ರೆ ನಿಮ್ಮ ನಂಬರ್ ಎಷ್ಟ ನೀವು ಒಂದ್ ಇಂಥವ್ರು ಏನದಾರ ಟೋಟಲ್ ಒಂದು ಲಕ್ಷ ಜನ ಪ್ರಯತ್ನ ತಿಳ್ಕೊಂಡು ಕರ್ನಾಟಕದಾಗ ಫಾರ್ ಎಕ್ಸಾಂಪಲ್ ಯಾರು ಹೆಸರು ಬರೀತಿರ್ತಾರೆ ನಾನು ಎಕ್ಸಾಂಪಲ್ ಹೇಳಿದ್ರೆ 1 by 1 lakh is the qualifying probability of you ನೀವು ಅದನ್ನ ಕ್ವಾಲಿಫೈ ಮಾಡಿದ್ರು ಚಾನ್ಸ್ 1 by 1 lakh ಅದ ತಿಳಿತಾ ಇದು ನಾರ್ಮಲ್ ಪ್ರೊಬ್ಯಾಬಿಲಿಟಿ ಪಾಸಿಂಗ್ ಒಳಗೆ ಹಂಗಿಲ್ಲ ಪಾಸಿಂಗ್ ಒಳಗೆ ಗೊತ್ತಾಗೋದಿಲ್ಲ ಪಾಸಿಂಗ್ ಒಳಗೆ ಇದು ಬೇರೆ ರೈಟ್ ಸೊ ಇದು ನೀಟ್ ಅಂತ ಗೊತ್ತಾದ ಇಷ್ಟ ಇಷ್ಟದ ಪ್ರೊಬ್ಯಾಬಿಲಿಟಿ ನೀವು ಪಾಸ್ ಆಗೋದು 1 by 1 lakh ನೀಟ್ ಆದ್ರೆ ಇದು ನಾರ್ಮಲ್ ಪ್ರೊಬ್ಯಾಬಿಲಿಟಿ ಅದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು ಅವ ಏನ್ ಕೊಟ್ಟಿರ್ತಾನ ಒಂದು ಇವೆಂಟ್ ಆಲ್ರೆಡಿ ಆಗಿದೆ ಅಂತ ಕೊಟ್ಟಿರ್ತಾನ ಇನ್ನೊಂದು ಇವೆಂಟ್ ಆಗೋ ಚಾನ್ಸ್ ಎಷ್ಟು ಅಂತ ಕೇಳ್ತಾನ ಈಗ ಏನ್ ಕೇಳನವ ಎಫ್ ಅನ್ನೋದು ಆಲ್ರೆಡಿ ಆಗಿದೆ ಈ ಪ್ರೊಬ್ಯಾಬಿಲಿಟಿ ಆಫ್ ಈ ಚಾನ್ಸಸ್ ಎಷ್ಟು ತಿಳಿತಾ ಈ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಇಯರ್ ಪಾಸ್ ಆಗಿರಿ ನೀವು ಜಸ್ಟ್ ನೀಟ್ ಪಾಸ್ ಆಗೋ ಚಾನ್ಸಸ್ ಎಷ್ಟು ತಿಳಿತಲ್ಲ ಎರಡು ಒಂದಕ್ಕೊಂದು ಕನೆಕ್ಟೆಡ್ ಇವೆಂಟ್ಸ್ ಇರ್ತಾವ ಒಂದು ಆಲ್ರೆಡಿ ಆಗಿರ್ತದ ಇನ್ನೊಂದು ಆಗೋ ಚಾನ್ಸ್ ಎಷ್ಟು ಅಂತ ಕೇಳ್ತಾರೆ ಅಂಡರ್ಸ್ಟುಡ್ ಈ ಫಾರ್ ಎಕ್ಸಾಂಪಲ್ ಇಂಡಿಯಾ ಸೌತ್ ಆಫ್ರಿಕಾ ಎರಡು ಮ್ಯಾಚ್ ಅದಾವ ಇಂಡಿಯಾ ಫಸ್ಟ್ ಮ್ಯಾಚ್ ಗೆದ್ದದ ಅಂದ್ರೆ ಇಂಡಿಯಾ ಫಾರ್ಮ್ ನಾಗ ಅದ ಇಂಡಿಯಾ ಫಸ್ಟ್ ಮ್ಯಾಚ್ ಗೆದ್ದದ ಸೆಕೆಂಡ್ ಮ್ಯಾಚ್ ಗೆ ಚಾನ್ಸ್ ಎಷ್ಟು ಫರಕ್ ಆಗ್ತದ ತಿಳಿತಲ್ಲ ಅದರ ಚಾನ್ಸಸ್ ಹೆಚ್ ನಾರ್ಮಲ್ ಪ್ರೊಬ್ಯಾಬಿಲಿಟಿ ಬೇರೆ ಇಲ್ಲಿ ಥಾಟ್ ಪ್ರೊಸೆಸ್ ಬದಲಾಗ್ತದ ಅಂಡರ್ಸ್ಟ್ಯಾಂಡಿಂಗ್ ತೇದೋ ಇಲ್ಲೋ ಎಸ್ ಸೊ ಅದಕ್ಕೆ ಏನಂತ ನಾವು ಇದನ್ನ ಹೆಂಗ್ ಓದ್ಬೇಕು ನೋಡ್ರಿ ಪ್ರೊಬ್ಯಾಬಿಲಿಟಿ ಆಫ್ ಇ ಬಾರ್ ಎಫ್ ಬಾರ್ ಆದ್ಮೇಲೆ ಏನಿರ್ತದ ನೋಡ್ರಿ ಆ ಒಂದು ಇವೆಂಟ್ ಆಲ್ರೆಡಿ ಆಗಿರ್ತದ ಎಫ್ ಅನ್ನೋದೇನು ಆಲ್ರೆಡಿ ಆ ಇವೆಂಟ್ ಪ್ರೊಬ್ಯಾಬಿಲಿಟಿ ಆಫ್ ಇ ಆಗೋ ಚಾನ್ಸ್ ಎಷ್ಟು ಎಫ್ ಆಲ್ರೆಡಿ ಆಗ್ಯದ ಅಂದಾಗ ಪಿ ಆಫ್ ಇ ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್ ಅಥವಾ ಎಮ್ ಆಫ್ ಇ ಸೆಕ್ಷನ್ ಎಫ್ ಬೈ ಎಮ್ ಆಫ್ ಎಫ್ ಇದಕ್ಕೆ ನಾವೇನಂತೀವಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತೇಳಿ ಕರಿತೀವಿ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಪ್ರಾಬ್ಲಮ್ಸ್ ನೋಡೋಣ ನೋಟ್ ಇಟ್ ಡೌನ್ ಫಾಸ್ಟ್
ಓಕೆ ನೋಡಿ ಸೊ ಇದ ನಂತರ ವಿ ವಿಲ್ ಸೀ ಸಮ್ ಆಫ್ ಅನದರ್ ಕಾನ್ಸೆಪ್ಟ್ಸ್ ಫಸ್ಟ್ ಇಯರ್ ಅನ್ನು ಇನ್ನೊಂದು ಸ್ವಲ್ಪ ನೋಡೋಣ ಕಾನ್ಸೆಪ್ಟ್ಗಳನ್ನು ಏನು ನೋಡಿದೀವಿ ನಾವೀಗ ಶುವರ್ ಇವೆಂಟ್ ನೋಡಿದೀವಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಒಳಗೆ ಏನೇನು ನೆನಪಿಡಬೇಕು ನಾವು ನೋಡಿ ಬೇಸಿಕ್ಸ್ ನಿಮ್ಗೆ ಮುಂದೆ ಹೋಗಿದ್ರೆ ಮುಂಚೆ ಬೇಸಿಕ್ಸ್ ಗೊತ್ತಾಗುತ್ತೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಗೊತ್ತದಲ್ಲ ನಿಮ್ಗೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಇಟ್ ಇಸ್ ಅ ಸೆಟ್ ವಿಚ್ ಇಸ್ ಕಂಟೇನಿಂಗ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಎಲ್ಲ ಪಾಸಿಬಲ್ ಔಟ್ಕಮ್ಸ್ ಅಂದ್ರೆ ಈಗ ಒಂದು ಟೈಪ್ ತೋರಿದೀವಿ ಏನೇನು ಬಿಡು ಚಾನ್ಸ್ ಇದಾವು ದಾಳ 1 ರಿಂದ r 1 2 3 4 5 ಪಾಯಿಂಟ್ ತೋರಿದಾಗ ಹೆಡ್ ಹೆಡ್ ಟೇಲ್ ಎರಡು ಪಾಯಿಂಟ್ ತೋರಿದಾಗ ಹೆಡ್ 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 ಟೇಲ್ 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 ಹೆಡ್ ಹಿಂಗ ಆಗ್ತಾ ಹೋಗ್ತಾ ಹೌದಾ 3 ಪಾಯಿಂಟ್ ತೋರಿದಾಗ ಎಷ್ಟು ಚಾನ್ಸ್ ಆಗ್ತಾವು 2:3 ಎಂಟು ಚಾನ್ಸ್ ಬರ್ತಾವೆ 4 ಪಾಯಿಂಟ್ ತೋರಿದ್ರೆ 2:4 16 ಚಾನ್ಸಸ್ ಬರಬೇಕು ಈ ಟೈಪ್ ಆಯ್ತಾ ಒಂದು ವೇಳೆ ಸಟ್ ಒಳಗೆ ಈಗ ನಮ್ಗೆ ಬರಬೇಕು 1 2 3 4 5 6 ಅಥವಾ ಓವೆಲ್ಸ್ ಅಂತ ಕೊಡ್ತೀವಿ A E I O U. All the vowels of English are formed. Sample space A E I O U. How that? One word set together. One the element part of the tilko. अरे क्या नंतु नामो? इन्हें simple event करते हैं. इन्हें तिवे simple event. Simple अंदर है ना. Set वाला वंदा element करते हैं क्यों? या example है. Set of a even prime number. Even prime number अंदर यार दस्ते even prime number है. Okay? Two is a prime number which is even also. ರೈಟ್ ಈವನ್ ಆಗಿರೋ ಪ್ರೈಮ್ ನಂಬರ್ 2 ಅಷ್ಟೇ ಉಳಿದದ್ದೆಲ್ಲ ಪ್ರೈಮ್ ನಂಬರ್ ಆಡ್ ಆಗ್ತಾವು 2 ಆದ್ಮೇಲೆ 3 5 7 13 17 19 ಇವೆಲ್ಲ ಆಡ್ ಅದಾವು 2 ಅಷ್ಟೇ ಈವನ್ ಅದ ಹೌದಲ್ಲ ಸೊ 2 ಇಸ್ ಅ ಈವನ್ ಪ್ರೈಮ್ ನಂಬರ್ ಸೊ ಈವನ್ ಪ್ರೈಮ್ ನಂಬರ್ ಸೆಟ್ ಏನಾಗಿ ಬಿಡುತ್ತೆ ಪಿ ಅಂತ ಕೋದೆ ಈವನ್ ಪ್ರೈಮ್ ನಂಬರ್ ಸೆಟ್ 2 ಅಷ್ಟೇ ಬಂದ ಬಿಡ್ತೀಗೆ ಓಕೆ ಅಥವಾ ಈಜಿ ಟು ಗೋರಿ ಏನು ಮೈ ಫೇವರಿಟ್ ಕಂಟ್ರಿ ಸೆಟ್ ಆಫ್ ಮೈ ಫೇವರಿಟ್ ಕಂಟ್ರೀಸ್ ನನಗೆ ಇಂಡಿಯಾ ಅಷ್ಟೇ ಇಷ್ಟ ಸೋ ಅದನ್ನ ಇಂಡಿಯಾ ಅಷ್ಟ ಬರೀತೀನಿ ಸಿಂಪಲ್ ಇವೆಂಟ್ ಎಸ್ ಇಸ್ ಈಕ್ವಲ್ ಟು ಹೌದಾ ಅಥವಾ ವರ್ಲ್ಡ್ ಕಪ್ ವಿನ್ನರ್ ಹಿಂಗೇನೋ ವಾಟ್ ರೈಟ್ ಒಂದೊಂದು ಬರ್ತಿರ್ಬೇಕು ಮೈ ಫೇವರೇಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಹಿಂಗೆ ಒಂದೊಂದು ವಾಟ್ ಬಂದಿದ್ದು ಅಷ್ಟ ತಗೊಳ್ಳು ತಿಳಿತಾ ಸೊ ಈ ಟೈಪ್ ಏನಿದ್ರು ಅದಕ್ಕೆ ಸಿಂಪಲ್ ಇವೆಂಟ್ ಅಂತ ಒಂದಕ್ಕಿಂತ ಹೆಚ್ಚಿತ್ತಂದ್ರೆ ಕಂಪೌಂಡ್ ಇವೆಂಟ್ ಒಂದಕ್ಕಿಂತ ಹೆಚ್ಚಿತ್ತು ಅಂದ್ರೆ ಕಂಪೌಂಡ್ ಇವೆಂಟ್ ಹೌದಾ ಯಾವುದು ಯಾವ ಹೇಳ್ತೀವಿ ಕಂಪೌಂಡ್ ಇವೆಂಟ್ ಇವನ್ನ ತಗೋರಿ ಓವೆಲ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಎ ಐ ಓ ಐದು ಅದಾವು ಇಟ್ ಇಸ್ ಅ ಕಂಪೌಂಡ್ ಇವೆಂಟ್ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅನ್ನು ನೀವು ಬರ್ತಾ ಇದ್ರೆ ಭಾಳ ಬರ್ತಾವು 2 3 5 7 ಹಿಂಗ ಬರ್ತದ ಇನ್ಫೈನೈಟ್ ಸೆಟ್ ಬರ್ತದ ಕಂಪೌಂಡ್ ಇವೆಂಟ್ ಫೈನ್ ಸೊ ಗೊತ್ತಾಗಿರ್ತದ ಸಿಂಪಲ್ ಇವೆಂಟ್ ಕಂಪೌಂಡ್ ಮುಂದೆ ಪ್ರೊಬ್ಯಾಬಿಲಿಟಿ ಏನೇನು ಆರ್ ಅಂದ್ರೆ ಹೆಂಗ್ ನೆನ್ಪಿಡ್ಬೇಕು ಆರ್ ಅನ್ನ ನೆನ್ಪಿಡ್ರಿ ಎ ಯೂನಿಯನ್ ಬಿ ಅಂದಾಗ ಏನಂದಾಗ ಎ ಯೂನಿಯನ್ ಬಿ ಅಂದಾಗ ಎ ಯೂನಿಯನ್ ಬಿ ಅಂದ್ರೆ ಒಂದ ಎ ಆರ್ ಬಿ ಅಂದ್ರೆ ಒಂದ ಅಂದ್ರೆ ಆರ್ ಅಂದ್ರೆ ಯೂನಿಯನ್ ಅಂದಾಗ ಹೌದಾ ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಒಂದ ಎ ಅಂಡ್ ಬಿ ಅಂದ್ರೆ ಒಂದ ನೆನ್ಪಿಡಬೇಕು ಇಂಟರ್ಸೆಕ್ಷನ್ ಅಂದ್ರೆ ಒಂದ ಅಂಡ್ ಅಂದ್ರೆ ಒಂದ ಓಕೆ ಇಂಟರ್ಸೆಕ್ಷನ್ ಅಂದ್ರೆ ಒಂದ ಅಂಡ್ ಅಂದ್ರೆ ಒಂದ ಅಥವಾ ಇನ್ನೊಂದು ವರ್ಡ್ ಅಂತ ನಾವು ಇದಕ್ಕೆ ಬೋತ್ ಕೂಡ ಅಂತೀವಿ ಸಮ್ ಟೈಮ್ಸ್ ಬೋತ್ ಅಂದ್ರೆ ಒಂದ ಇಂಟರ್ಸೆಕ್ಷನ್ ಅಂದ್ರೆ ಒಂದ ಇಂಟರ್ಸೆಕ್ಷನ್ ಅಂದ್ರೆ ಗೊತ್ತದಲ್ಲ ಕಾಮನ್ ಇದ್ದದ್ದು ಯೂನಿಯನ್ ಅಂದ್ರೆ ಎಲ್ಲ ಕೂಡಿಸಿ ಬರೀದು ಓಕೆ ನೆಕ್ಸ್ಟ್ ಎ ಬಟ್ ನಾಟ್ ಬಿ ಎ ಬಟ್ ನಾಟ್ ಬಿ ಅಂದ್ರೆ ಎ ಕೆ ಬರೀಬೇಕು ನಾಟ್ ಬಿ ಅಂದ್ರೆ ಮೈನಸ್ ಬಿ ಬರೀಬೇಕು ಎ ಬಟ್ ನಾಟ್ ಬಿ ಅಂದ್ರೆ ಎ ಮೈನಸ್ ಬಿ ಗೊತ್ತಾಯ್ತಲ್ಲ ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಕ್ಲಾಸ್ 11 ಇದ್ದಂಗ ಓಕೆ ಎಸ್ ಕಾರ್ಡ್ಸ್ ಬಗ್ಗೆ ಏನು ಬರ್ತದ ಮುಂದೆ ಹೇಳ್ಕೊಡ್ತೀನಿ ಅಂತ ಆ ಪ್ರಾಬ್ಲಮ್ಸ್ ಬಂತ ಓಕೆ ಈ ಪ್ರಾಬ್ಲಮ್ಸ್ ತಗೊಳ್ಳೋಣ ಎಸ್ ಬರ್ತದೆ ಫಸ್ಟ್ ಪ್ರಾಬ್ಲಮ್ ಹಾಂ ಓಕೆ ಲಿಸನ್ ಆಲ್ ಆಫ್ ಯು ದೀಸ್ ಆರ್ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಒನ್ ಮಾರ್ಕ್ ಕ್ವೆಶ್ಚನ್ಸ್ ಇವುಗಳನ್ನು ಕೇಳಬಹುದು ಪ್ರಶ್ನೆ ಸಂಖ್ಯೆ 9 ಇರ್ತಿತ್ತು ಈಗ 14 ಆಗಿರ್ಬೋದು ಬಾಳ ಮಾಡಿ 13 ಅಥವಾ 14 ಆಗಿರ್ಬೋದು ಓಕೆ ಸೊ ನೋಡಿ ಪ್ರೂವ್ ದಟ್ ಪಿ ಆಫ್ ಎ ಬಾರ್ ಎ ಈಕ್ವಲ್ ಟು 1 ಇಫ್ ಪಿ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಇದನ್ನು ತೆಗೆದ ಸ್ವಲ್ಪ ಬಿಡ್ತೀವಿ ಅದು ಕಂಡೀಷನ್ ಇರ್ತದೆ ಮ್ಯಾಥಮೆಟಿಕಲ್ ಕಂಡೀಷನ್ ಪ್ರಕಾರ ತೆರೆದ ಡಿನೋಮಿನೇಟರ್ ಯಾವತ್ತೂ 0 ಇರಬಾರದು ಅದರ ಸಂಬಂಧ ಕಂಡೀಷನ್ ಅನ್ನು ಕೊಟ್ಟಿರ್ತಾರೆ ಸೊ ಅದನ್ನು ವರಿ ಮಾಡ್ಕೊಂಡು ಹೋಗಬೇಡ
Sonar. Prove that P of A by A equal to 1. Right? Solution notary. Solution in Akhtar notary. Number go to the probability of A bar A. Andre A another formula. Probability of E bar F with E intersection F divided by P of F. Hanga alu prakara varudra. Probability of E intersection A divided by probability of A. Notary. ಯಾವುದನ್ನ ಅದರ ಜೊತೆ ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರ್ತದ ಅದ ಬರ್ತದ ಹೌದಲ್ಲ ಈಗ ಎರಡ ನಾಕಪ್ಪ ಇಂಟರ್ಸೆಕ್ಷನ್ ಎರಡ ನಾಕ ಇವೆರಡರ ಏನ್ ಕಾಮನ್ ಅದಾವು ಎರಡ ಕಾಮನ್ ಇರ್ತಾವ ಅಂದ್ರೆ ಯಾವುದೇ ಸೆಟ್ ಅದ ಸೆಟ್ ಇಂದ ಇಂಟರ್ಸೆಕ್ಟ್ ಆತಲ್ಲ ಅದ ಸೆಟ್ ಬರ್ತದ ವಾಪಸ್ ಫೈನ್ ಯಾವುದೇ ಸೆಟ್ ಅದ ಸೆಟ್ ಕೂಡ ಇಂಟರ್ಸೆಕ್ಷನ್ ಆದ್ರೂ ಅದ ಸೆಟ್ ಬರ್ತದ ಯೂನಿಯನ್ ಆದ್ರೂ ಅದ ಸೆಟ್ ಬರ್ತದ ಫೈನ್ ಫೈನ್ ಓಕೆ A intersection A अंदर ये ना बिट्टु बड़े ना सर्ट बतु probability of A आतु A intersection A अंदर वापस A तो तेरा probability of A already अदर तो ये लोग cancel answer is one more और two मर्ड को क्या करना है okay so one mark की ना प्रश्न है understood solution next similar thing इस अलग ये ना दर improvement करना है LHS तो बंद LHS ये ना दर probability of yes by E हो गया S bar E अदर, so वाई ना तो probability of S bar E अदर, S intersection E divided by probability of E, okay, लक्ष्य कोड ले, S intersection E, S अदर इनो sample space जो तो याव उध बेक्का intersect आ गये, याव intersect आ गया तो दला, अदा answer, लेकर sample space उन्हें याल्ला ये ताऊ, हो गया, याल्ला ये तो दर E याव उध उन्हें common तो दर E वाले इतने दो common बनता हूँ Understood? For example, in sample space to one run, one through the R, die to the R. E and no event to one, E one number, 2, 4, 6. E you need to intersection matter, E what is the answer? 2, 4, 6 are the answer. Then what is the answer? Right? So intersection matter, E what is the union matter, sample space matter. Fine? So now intersection matter, what is the answer? Probability of S intersection E is probability of E divided by probability of E. Yeah. Or you have to cancel again. Answer is? Okay, P of B is equal to 0.5 and P of A intersection B equal to 0.32. Find P of A bar B. Solution bar easier than one mark in a question. A condition that P of A bar B. What is the formula of P of E bar F? P of E intersection F. Another term P of A bar B. P of A bar B is equal to P of A intersection B So A intersection B is put in P of A intersection B 0.32 P of B 0.5 So if you can see it the 0.64 How do you 0.32 by 0.5 calcium ಆಗ ಬರುತ್ತೆ ಬರ್ತದ ಅಥವಾ ಈಜಿ ಆಗಿ ನೀವು ಹೆಂಗ್ ನೆನಪಿಡಬಹುದು ಇದಕ್ಕಿಂತ 2 ಇದಕ್ಕಿಂತ 2 ಮಾತ್ರ 0.64 0.5 ಡಬಲ್ಸ್ ಆ 1 ಆಯ್ತು ಅಥವಾ ಯಾವುದೇ ನಂಬರ್ ನ 0.5 ಡಿವೈಡ್ ಮಾಡಿ ಡಬಲ್ ಆಯ್ತು ಅಂತ ಆನ್ಸರ್ ಹೌದಾ 4 ಡಿವೈಡೆಡ್ ಬೈ 0.5 ಎಸ್ ಸರ್ 8 ಹೌದು ಇಲ್ಲ 0.5 1 ಬೈ 2 ಬರಿಬಹುದಲ್ಲ 2 ಮೇಲೆ ಹೋಗು 4 into 2 8 ರೈಟ್ ಎಸ್ ಈ ನೆಕ್ಸ್ಟ್ ನೋಡಿ ಸೊಲ್ಯೂಷನ್ P of A is equal to, this is highly important. Bahala sala kelidha question nodri. Bahala sala kelidhara ee prashne. One marking. Bahala sala bandadu. Answer 4 by 9 bartirbeku. Nanage nishimatti. Nodu. P of A intersection B, athwa P of A bar B, yen kandidiyandara idra kandidiyandara P of A bar B equal to P of A intersection B divided by P of B. Hoga? P of A intersection B is 4 by 13. 7. P of B 9 by 13. 13 cancel. 4 by 9. Understood? Note it down fast. Note. Solution. P of E 0.6 quarter. P of F 0.3 कोटा and P of E intersection 0.2 कोटा P of F by E कंडीटिव है। बाण इजी दो वन फॉर्मूला है P of F by E तो E by F P intersection F by P of F
ಅಂದ್ರೆ ಮೂರು ಅದಾವ ಅದರಲ್ಲಿ ಎರಡು ಕೊಟ್ಟಿರ್ತಾರೆ ಒಂದು ನಿಮಗೆ ಕಂಡುಹಿಡಿಯುತ್ತೆ ಬಹಳ ಈಸಿ ಈಸಿಯಾಗಿ ಕಂಡುಹಿಡ್ಕೋಬೇಕು ಒಂದು ಮಾಸ್ ಸೊ ನೋಡಿ ಏನದ ಪಿ ಆಫ್ ಎಫ್ ಬಾರ್ ಇ ಕಂಡುಹಿಡಿಬೇಕು ಪಿ ಆಫ್ ಎಫ್ ಬಾರ್ ಇ ಈಕ್ವಲ್ ಟು ಏನ್ ಮಾಡಬೇಕು ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪಿ ಆಫ್ ಇ ಬಾರ್ ಆದ್ಮೇಲೆ ತಿಳ್ಕೊಬೇಕು ಮುಂದೆ ಇವೆರಡು ಇಂಟರ್ಸೆಕ್ಷನ್ ಇ ಬರಬೇಕು ನೋಡಿ ಇದೊಂದು ನೆನಪಿಟ್ಕೋ ಇಂಟರ್ಸೆಕ್ಷನ್ ಕಮ್ಯುಟೇಟಿವ್ ಇರ್ತದೆ ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಒಂದು ಎಫ್ ಇಂಟರ್ಸೆಕ್ಷನ್ ಇ ಅಂದ್ರೆ ಒಂದು ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಒಂದು ಬಿ ಇಂಟರ್ಸೆಕ್ಷನ್ ಎ ಅಂದ್ರೆ ಒಂದು ಈ ಫಾರ್ ಎಕ್ಸಾಂಪಲ್ ಈ ಹುಡುಗರು ಹುಡುಗಿಯರೋ ಯಾರು ಕಾಮನ್ ಅದಾರೋ ಹುಡುಗಿಯರೋ ಹುಡುಗರೋ ಯಾರು ಕಾಮನ್ ಅದಾರೋ ಏನ್ ಡಿಫರೆನ್ಸ್ ಐತಿ ನೋ ಡಿಫರೆನ್ಸ್ ರೈಟ್ ಓಕೆ ಸೋ ಪಿ ಆಫ್ ಎಫ್ ಆರ್ ಈಕ್ವಲ್ ಟು ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪಿ ಆಫ್ ಇ ಸೋ ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಕೊಟ್ಟಿಲ್ಲ ಅಂತ ಗಾಬರಿ ಆಗಬಾರದು ಎಫ್ ಇಂಟರ್ಸೆಕ್ಷನ್ ಇ ಅಂದ್ರೆ ಒಂದು ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಒಂದು ದಟ್ ಇಸ್ ಪಾಯಿಂಟ್ 2 T of E is how much? 0.6. So 0.2 by 0.6 मतलब ये रूल बंदे हैं मूवी. So 1 by right 0.2 ones are 0.23. So इन अंदर नोट P of A bar B equal to P of B bar A कोटा रूम अदम कोटन क्या तू बोलूँ P of A bar B is equals to P of B bar A P of A bar B फॉर्मूला इन्हों P of A intersection B divided by P of B इधर तो P of B बारे अदनु बार P of A intersection B नंबरी बोल दो B intersection ये अंदर होता A intersection B अंदर होता so P of A आपका तो क्या होगा बार आते हैं इधर इधर कैंसर so one ना तो so ये लिखा है तरस तो P of A is equal to P of B right one divided P of B one divided P of A one one equal आता है तो लेकिन P of A P of B तो नहीं equal आता so P of A is equal to P of B right but okay these two questions again will take picture for one mark again not solution ile kodidara p of a point a p of b kodara p of b bar a kodara class inen be find p of a intersection b anda find p of a intersection b not p of b bar a kodara adha formula use madunu we know that p of b bar a is equals to p of b intersection a athwa a intersection b erdu onda there divided by bar aadme ठीक P of A, so P of B बार ये S कोटा रहा, 0.4 कोटा, E into is equal to P of A intersection B, अदना करने दी बेकु, अदने तो तुम्हाई नहीं ला, because we need to find that P of A S कोटा रहा, 0.8 कोटा रहा, ना ये तो बेकु अंदर ये ना तो देगा, अदना कर ये तो नल्ले, ये देख कर एकलस करूँ, 0.4 into 0.8, so 0.4 into 0.8 अंदर 0.3 ಅಂಡರ್ಸ್ಟುಡ್ ನಾಕೆಂಗೆ 32 ಫೈನ್ ಅಂಡರ್ಸ್ಟುಡ್ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ರಿಪೀಟೆಡ್ ಆಗಿ ಇದದ ಇದಕ್ಕೆ ಇದೊಂದ 4/9 ಆನ್ಸರ್ ಬರ್ತದಲ್ಲ ಅದೊಂದ ಮ್ಯಾಕ್ಸಿಮಮ್ ಆನ್ಸರ್ಸ್ ಬರ್ತವ 0.3 ಟು 4/9 ಸೋ ಇದೊಂದು ಕ್ವೆಶ್ಚನ್ ನೋಡ್ಬಿಡೋಣ ಲಾಸ್ಟ್ p of a 4/5 ಅದ p of b 2/3 ಅದ